ಒಡೆಯ ಇದನ್ನ ಫಸ್ಟ್ ನಾನು ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ, ನಾವು ಯಾವತ್ತೂ ಒಡೆಯರ್ ಅಂತ ಟೈಟ್ಲ್ ಇಟ್ಟೇ ಇಲ್ಲ. ನಾವು ಆಕ್ಚುಲಿ ಒಡೆಯರ್ ಅಂತ ತುಂಬಾ ನಡೀತು. ನಾವು ಸುಮ್ಮನೆ ಇದ್ದಿದ್ದೇನಕ್ಕೆ ಅಂದ್ರೆ, ನಾವು ಆಕ್ಚುಲಿ ನಾವು ರಿಜಿಸ್ಟರ್ ಮಾಡಿಸಿದ್ದೆ ಒಡೆಯ ಅಂತ, ನಾವು ಒಡೆಯರ್ ಅಂತ ನಾವು ಮಾಡಿಸಿಲ್ಲ. ಸೊ ಅದಕ್ಕೆ ತುಂಬಾನೇ ಅಲ್ಲಿ ಇಲ್ಲಿ ಬಂದು ಬಂದು ಬಾಬಾ ನಮ್ಮ ಮಹಾರಾಣಿಯವರು ಕೂಡ ಹೇಳಿದ್ರು ಕೊನೆಗೆ ಮಾಡ್ಕೊಳ್ಳಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅದನ್ನ ಅಂತೇಳಿ. ಸೊ ಅದೊಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ವೀರಂ ರೀಮೇಕ್, ಇದು ಒಂದು ಪಕ್ಕ ಫ್ಯಾಮಿಲಿ ಸೆಂಟಿಮೆಂಟ್ ಇರೋವಂಥದ್ದು, ಒಂದು ಆ್ಯಕ್ಷನ್ ಇರೋವಂಥದ್ದು, ಆಮೇಲೆ ಬ್ರದರ್ ಸೆಂಟಿಮೆಂಟ್ ಇರೋವಂಥದ್ದು, ಸೊ ಎಲ್ಲ ಇರೋ ಒಂದು ಅಂಶ ಇರೋವಂಥ ಒಂದು ಸಿನಿಮಾ ಇದು. ಸೊ ಯಾವಾಗ ನಾವೆಲ್ಲ ಡಿಸೈಡ್ ಮಾಡ್ತೀವಿ ಮಾಡೋಣ ಅಂತೇಳಿ, ಸೊ ಸಂಜೆ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ, ಸರಿ ಈ ಸಿನಿಮಾ ಮಾಡೋಣ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ ಮಾಡಿ ನಾನು. ಸೊ ಇದು ನೀವು ಚೆನ್ನಾಗಿರುತ್ತೆ ದರ್ಶನ್ ಮಾಡು ಅಂತೇಳಿ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು. ಆ್ಯಕ್ಚುಲಿ ಸಂದೇಶ್ ಪ್ರೊಡಕ್ಷನಲ್ಲಿ ಇದು ನನ್ನ ಮೂರನೇ ಸಿನಿಮಾ. ಪ್ರಿನ್ಸು, ಪ್ರಿನ್ಸ್ ಆದಮೇಲೆ ಐರಾವತ, ಐರಾವತ ಆದಮೇಲೆ ಈಗ ಒಡೆಯರು. ಸೊ ಕಂಟಿನ್ಯೂಸ್ ಆ್ಯಕ್ಚುಲಿ ಯಾವಾಗಲೂ ಮಾಡ್ಕೊಂಡೇ ಬರ್ತಾ ಇದ್ದೀವಿ, ಯಾಕಂದರೆ ಯಾವತ್ತೂ ನಮ್ಮಲ್ಲಿ ಒಂದು ಗೊಂದಲ ಇಲ್ಲ. ಆಮೇಲೆ ಇದು ತುಗುದೀಪ ಪ್ರೊಡಕ್ಷನ್ ಬೇರೆ ಅಲ್ಲ, ನನಗೆ ಸಂದೇ ಪ್ರೊಡಕ್ಷನ್ ಬೇರೆ ಅಲ್ಲ. ಆ್ಯಕ್ಚುಲಿ ಅವ್ನು ಸುಮ್ಮನೆ ಹೇಳ್ತಾರೆ ನಮಗೆ, ಆ್ಯಕ್ಚುಲಿ ಹೀರೋ ಇರೋ ಅಂತ ನಾವು ಹೀರೋ ಅಲ್ಲ, ಆ್ಯಕ್ಚುಲಿ ಪ್ರೊಡಕ್ಷನ್ ಮ್ಯಾನೇಜರ್ ಇಂಥ ಕಡೆ ಕೆಲಸ ಮಾಡಿಸ್ಕೋತಾರಂತೆ. ಅಲ್ಲಿ ನೋಡು ಇದು ನೋಡು ಅಂತ ಅಪ್ಪ ನನ್ನ ಹೀರೋ ಕಡೆ ನಾನು ಬಿಟ್ಬಿಡ ಅಂತ, ಏ ಹೋಗಿ ಮಾತಾಡ್ಕೊಂಡ್ಬಂದು ಮುಗಿಸ್ಕೊಂಬಂದ್ಬಿಡ. ಸೊ ಆ ಥರ ಒಂದು ಬಾಂಧವ್ಯ ಎಂಬ್ರಿಷಿದವ್ರ ಜೊತೆ. ಆ್ಯಕ್ಚುಲಿ ಮೂರನೇ ಸಿನಿಮಾ ಅವ್ರ ಜೊತೆಗೂ ಈ ಕೆ ಕೆ ಅವ್ರ ಹೇಳಿದ ನನ್ನೊಂದೇ ಸಿನಿಮಾ. ಆ್ಯಕ್ಚುಲಿ ಇದು ಟೀಮ್ ಅನ್ನೋದಕ್ಕಿಂತ ಒಂದು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಯಾವಾಗಲೂ, ಒಬ್ಬ ಡೈರೆಕ್ಟರ್ಗೆ ಆಗ್ಬೋದು, ಕ್ಯಾಮ್ರಾಮ್ಯಾನ್ ಆಗ್ಬೋದು. ಸೊ ಎಲ್ರಿಗೂ ಈಗ ನಾವು ಆ್ಯಕ್ಚುಲಿ ನಿಂತಿರ್ತೀವಿ, ನಮಗೊಂದು ಟೀಮಲ್ಲಿ ಆ್ಯಕ್ಚುಲಿ ನೋಡ್ತಾ ಇದ್ದಾಗ ಯಾರು ಒಬ್ಬರು ಸ್ವಲ್ಪ ಬೇರೆ ಕಡೆಗೆ ಆದರೂ ಕೂಡ ತುಂಬಾ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಸೊ ಆದ್ರಿಂದ ಆ್ಯಕ್ಚುಲಿ ನಾವು ಮಾಡ್ಬೇಕಾದ್ರೆ ಒಂದೇ ಒಂದು ಯೋಚನೆ ಮಾಡೋದಂದ್ರೆ, ಮನೇಲಿ ಸಾವಿರ ಟೆನ್ಷನ್ ಇರಲಿ, ನಮ್ಮ ಮನೇಲಿ ಇಟ್ಬಿಡ್ರಿ. ನಾವು ಸಿನಿಮಾ ಕೆಲಸಕ್ಕೆ ಬರ್ತೀವಿ, ಒಬ್ಬ ನಿರ್ಮಾಪಕರು ನೋಡ್ಕೊಂಡ್ಬರೋಣ, ನಮ್ಮ ಕೈಲಾದಷ್ಟು ಆ ಸಿನಿಮಾ ಒಳ್ಳೇದು ಮಾಡೋಣ ಅಂತಲೇ ಪ್ರಯತ್ನ ಪಡ್ತೀವಿ. ಸೊ ಆದ್ರಿಂದ ಈ ಟೀಮ್ ಸೇರಿ ಇವತ್ತು ಮೂರ್ತ ಮಾಡಿದ್ದೀವಿ, ಸೆಪ್ಟೆಂಬರ್ 10th ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಶೆಡ್ಯೂಲ್ ಆಲ್ಮೋಸ್ಟ್ ಆಲ್ ಒಂದು 45 days ಅಂತ, 35 to 40 days ಎಲ್ಲ ಈಗ ಮೈಸೂರಲ್ಲೇ ಮಾಡೋಣ ಅಂತ. ಸೊ ಇನ್ನು ಆರ್ಟಿಸ್ಟ್ಗಳು ಸ್ವಲ್ಪ ಫೈನಲೈಸ್ ಆಗ್ತಾ ಇದಾರೆ. ಸೊ ಆಲ್ಮೋಸ್ಟ್ ಆಲ್ ಈ ಶೆಡ್ಯೂಲ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದು ಆರ್ಟ್ ಇದು ಯಾರ್ಯಾರು ಇರ್ತಾರೆ ಏನೇನು ಅಂತೇಳಿ ಎಲ್ಲ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ನೀವೇನೇ ಕೇಳಿದ್ರು ಕೇಳ್ಬೋದು. ಸರ್ ಅದೊಂದು ಹೇಳೋಕ್ಕಾಗಲ್ಲ ಸರ್, ಅಲ್ಲ ಗೊತ್ತಿಲ್ಲ, ಅದೊಂದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಈಗ ಸ್ಟಾರ್ಟ್ ಮಾಡ್ತೀವಿ, ಮೋಸ್ಟ್ ಆಫ್ ನೋಡೋಣ ಎಲ್ಲ ಹಿಂಗೆ ಕ್ಯೂ ಹೇಗಿರುತ್ತೆ ಅದು ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ. ಏನಿಲ್ಲ ಸರ್, ನಾರ್ಮಲ್ ಈಗ ಹೆಂಗಿದೆ ನಿಮಗೆ ಸರ್? ಗ್ಯಾಪ್ ನನ್ನಿಲ್ಲ ಸರ್, ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ಏನು ಮಾಡೋದು, ಕುರುಕ್ಷೇತ್ರ ಮಾತ್ರ ದೊಡ್ಡ ಗ್ಯಾಪ್ ಆಗ್ತಾರೆ ಸರ್, ಯಾಕಂದ್ರೆ ಅದು ಸ್ವಲ್ಪ ಗ್ರಾಫಿಕ್ ವರ್ಕ್ ತುಂಬ ಇದೆ ಅದಕ್ಕೋಸ್ಕರ. ಮೆಸೇಜ್ ಅಂದ್ರೆ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಅಂತ ಹೇಳಿದ್ರು. ಫ್ಯಾಮಿಲಿ ಹೆಂಗಿರ್ಬೇಕು, ಏನಿರ್ಬೇಕು, ಅಣ್ಣ ತಮ್ಮದಿರ್ ಏನು ಅವ್ರ ಇಂಪಾರ್ಟೆನ್ಸ್ ಇದೆ. ಮಾಸ್ ಇಲ್ಲದೆ ಜೀವನನೇ ಇಲ್ಲ ಸರ್. ಸರ್ ಮೈಸೂರು, ಬೆಂಗಳೂರು, ಹೈದರಾಬಾದ್. ಒಬ್ಬರೇ ಸರ್? ಮೂರು ಜನನು ಇದ್ರು ಸರ್. ಸರ್ ಇಲ್ಲ, ಬಟ್ ಇದ್ರ ಸ್ವಲ್ಪ ಅಂಡರ್ ಪ್ಲೇ ಜಾಸ್ತಿ ಇದೆ ಸರ್. ಇಲ್ಲ ಇಲ್ಲ ಸರ್, ನಾನು ಎಲ್ಲಾನು ಮಾಡ್ತೀನಿ ಸರ್, ನಾನು ಯಾವ್ದು ಪಾಠ ಕಲಿಯಲ್ಲ ಸರ್. ಸರ್ ಚೇಂಜ್ ಮಾಡ್ತೀವಿ ಅಷ್ಟೇ, ಅಷ್ಟು ಜನ ತಗೊಂಡಿಲ್ಲ ಅಂತಂದ್ಬಿಟ್ಟು ನಾವು ಆಕ್ಚುಲಿ ಒಂದೇನಾಗುತ್ತೆ ಹಣ್ಣು ಸಿಗಲಿಲ್ಲ ಅಂತ ಉಳಿ ಅಂತ ಹೇಳ್ಬಾರ್ದು. ಮೋಸ್ಟ್ಲಿ ಅದ್ರ ಯಾವುದೋ ಅಂಶ ಅವ್ರಿಗೆ ಇಷ್ಟ ಆಗಲಿಲ್ಲ, ಇಲ್ಲ ನಂತ ಸಾಫ್ಟ್ವೇರ್ ಅವ್ರಿಗೆ ಇಷ್ಟ ಆಗಲಿಲ್ಲ. ಸದ್ಯಕ್ಕೆ ಒಡೆಯ ತನಕ ಗೊತ್ತಿಲ್ಲ ಸರ್, ಅದ್ರ ಮುಂದೆ ಗೊತ್ತಿಲ್ಲ ಸರ್. ಸರ್ ಟೈಮ್ ಬರ್ಬೇಕಲ್ಲ ಸರ್, ಈಗ ಕೂತ್ಕೋಬೇಕು ಸರ್. ಈಗ ಸುಮ್ಮನೆ ಯಾರು ಏನೋ ಹೇಳ್ತಾರೆ, ಹೇಳ್ಕೊಳ್ಳಿ ಬಿಡಿ ಪರವಾಗಿಲ್ಲ, ಆಮೇಲೆ ನೋಡಿ. ಯಾಕಂದ್ರೆ ನಾವು ಬಂದು ಕೂತ್ಕೋಬೇಕಲ್ಲ ಸರ್. ಬಟ್ ಇಲ್ಲ ಸರ್, ನಾವು ಇಟ್ಟೇ ಇಲ್ಲ ಆಕ್ಚುಲಿ, ಇಟ್ಟಿದ್ರೆ ಹೌದು ಆಕ್ಚುಲಿ. ಒಂದು ನಾವೀಗ ಒಂದು ನಾವು ಆಕ್ಚುಲಿ ನಾವು ಒಂದ್ಸಲಿ ನವಗ್ರಹ ಮಾಡ್ಬೇಕಾದ್ರೆ ಅಂಬಾರಿ ಆಕ್ಚುಲಿ ದಟ್ ಬಿಲಾಂಗ್ಸ್ ಟು ದೇರ್ ಪ್ರಾಪರ್ಟಿ. ಸೊ ಇದೇ ಅಪ್ಪಾಜಿ ಅವ್ರನ್ನ ಕರ್ಕೊಂಡೇ ನಾನು ಹೋಗಿದ್ದೆ.
ಒಂದು ನಿಮ್ ಕೆಲಸ ಇದೆ ಬನ್ನಿ ಅಪ್ಪಾಜಿ ಕೇಳ್ಕೊಡಿ, ಯಾಕಂದ್ರೆ ಅದು ಅಂಬಾರಿ ಇರ್ತಾ ಇಲ್ಲ. ಸೊ ನಾವು ಹೋದಾಗ ಅಲ್ಲಿ ಅವ್ರು ಆಕ್ಚುಲಿ ಕೂತಿದ್ರು ನಮ್ಗೆ ಆಕ್ಚುಲಿ ಅವ್ರ ಮುಂದೆ ನಿಂತ್ಕೊಳ್ಳೋದೊಂದು ಭಯ ಆಗುತ್ತೆ ಆಕ್ಚುಲಿ. ರಾಜರಂದಾಗ ನಮ್ಮ ಮೈಸೂರು ಜನಗಳಿಗೆ ಅದೊಂದು ಇವತ್ತು ತಲೆ ತಕ್ಷಣ ಮಾತಾಡ್ತೀವಿ ಯಾರ್ಯಾವ ಮನೆ ತಂದವರು. ಸೊ ಅವ್ರು ಹೋದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಮಾಡ್ಕೊಳ್ಳಿ ದರ್ಶನ್, ನಮ್ಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಅದ್ರ ಮುಂದೆ ಕಾಲ ಹಾಕೊಳ್ಬಾರ್ದು, ಅದ್ರ ಮುಂದೆ ಸಿಗರೇಟ್ ಸೇರ್ಬಾರ್ದು ಅಂತ. ನೀವು ಆಕ್ಚುಲಿ ಇವತ್ತು ನವಗ್ರಹ ನೋಡಿದ್ರೆ ಆಕ್ಚುಲಿ ಹಿಂದ್ಗಡೆ ನಾವು ಅದನ್ನು ಮುಚ್ಚಿಬಿಟ್ಟಿದ್ದೀವಿ, ಅದನ್ನು ಓಪನ್ ಆಗಿಟ್ಟಿಲ್ಲ. ಸೊ ಲೈಕ್ ದಟ್. ಥ್ಯಾಂಕ್ ಯು ಸರ್.